ನೂತನ ಜಿಲ್ಲಾಧ್ಯಕ್ಷರಾಗಿ ವಿನಾಯಕ್ ಗುಡ್ಡದಕೇರಿ ಅವರನ್ನು ಆಯ್ಕೆ ಮಾಡಲಾಯಿತು. ಬಳ್ಳಾರಿ ಜಿಲ್ಲೆಯಲ್ಲಿ ನೂತನವಾಗಿ ಕರ್ನಾಟಕ ಜನಸೈನ್ಯ ಸಂಘದ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆಯ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಯುವ ಹೋರಾಟಗಾರ ವಿನಾಯಕ್ ಗುಡ್ಡದಕೇರಿ ಅವರನ್ನು ಕರ್ನಾಟಕ ಜನಸೈನ್ಯ ಸಂಘದ ಸಂಸ್ಥಾಪಕರಾದ ಕೆ ಏರಿಸ್ವಾಮಿ ಅವರು ಆಯ್ಕೆ ಮಾಡಿದರು. ಈ ಸಂದರ್ಭದಲ್ಲಿ ನೂತನ ಜಿಲ್ಲಾ ಅಧ್ಯಕ್ಷರಾಗಿ ಮಾತನಾಡಿದ ವಿನಾಯಕ್ ಗುಡ್ಡದಕೇರಿ ಅವರು, ಸಂಘ ಎಂದರೆ ಒಂದು ಶಕ್ತಿ, ಅದನ್ನು ಎಲ್ಲರೂ ಒಳ್ಳೆಯ ರೀತಿ ಸದುಪಯೋಗ ತೆಗೆದುಕೊಳ್ಳಿ ಎಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ವರದಿ ನಿತೀಶ್ ಗೌಡ್ ತಡಸ್, ಟಿ ನ್ಯೂಸ್, ಬಳ್ಳಾರಿ. ಕೆಲಸಗಳಿಗೆ ಮನಸೋತು ಕರ್ನಾಟಕ ಜನಸೈನ್ಯದ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರು ಕೆ ಏರಿಸ್ವಾಮಿ ಅವರ ನಿಸ್ವಾರ್ಥ ಸೇವೆ, ಅವರ ಹೋರಾಟಗಳನ್ನ ನೋಡುತ್ತಾ ಹಗಲಿರುಳು ಕನ್ನಡಾಂಬೆಗೆ ಸೇವೆಯನ್ನ ಮಾಡುತ್ತಿರುವುದನ್ನ ನೋಡುತ್ತಾ ಇವತ್ತು ಸಂಘಟನೆಗೆ ಸೇರ್ಪಡೆಯಾಗಲು ನಾವು ಬಂದಿದ್ದೀವಿ. ಸಂಘಟನೆ ಅಂದರೆ ಸಾಮಾನ್ಯವಲ್ಲ, ಸಂಘಟನೆಯ ಒಂದು ಶಕ್ತಿ, ಸಂಘಟನೆಯ ಒಂದು ಯುಕ್ತಿ, ಆ ಸಂಘಟನೆಯಲ್ಲಿ ಇರುವಂತಹ ಶಕ್ತಿಯನ್ನ ಉಳಿಸಿ ಬೆಳೆಸಿಕೊಂಡು ನಾವೆಲ್ಲರೂ ಹೋಗ್ಬೇಕು. ಇವತ್ತು ಧಾರವಾಡ ಜಿಲ್ಲೆಗೆ ಕರ್ನಾಟಕ ಜನಸಂಘದ ಜವಾಬ್ದಾರಿಯನ್ನ ಏನ್ ಕೊಟ್ಟಿದ್ದೀರಿ, ಆ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಒಂದು ಶಕ್ತಿಯನ್ನಾಗಿ ಬಲಪಡಿಸಿ ಕರ್ನಾಟಕದ ಜನಸೈನ್ಯದ ಒಂದು ಹೆಸರನ್ನ ಇಡೀ ಕರ್ನಾಟಕದಾದ್ಯಂತ ಧಾರವಾಡ ಜಿಲ್ಲೆಯ ಒಂದು ಪ್ರಮುಖ ಹೋರಾಟಗಳಲ್ಲಿ ಮುಂದೆ ತರುವಂತಹ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ಇವತ್ತು ನಾನು ಕೊಡ್ತಾ ಇದ್ದೇನೆ. ಕರ್ನಾಟಕ ಜನಸೈನ್ಯದ ಎಲ್ಲ ಕನ್ನಡ ತಾಯಿಯ ಮಕ್ಕಳು ಕನ್ನಡಾಂಬೆಗೆ ಸೇವೆ ಸಲ್ಲಿಸುತ್ತಿರುವುದನ್ನ ನಾವು ನೋಡ್ತಾ ಇದ್ರೆ ಉತ್ತಮವಾದಂತಹ ಕೆಲಸವನ್ನ ಎಲ್ಲಿ ಮಾಡ್ತಾರೋ ಅಲ್ಲಿ ನಾವು ಹೋಗ್ಬೇಕಂತೇಳಿ ನಮ್ಮ ಮನಸಾರೆ ನಾವು ಹೋಗ್ತೀವಿ. ಅಂತಹ ಕೆಲಸಗಳು ಬೆರಳೆಣಿಕೆಯಷ್ಟು ಜನಗಳಿಗೆ ಮಾತ್ರ ಸಾಧ್ಯವಾಗುತ್ತದೆ. ಮೂರ್ನಾಲ್ಕು ವರ್ಷಗಳಿಂದ ನನಗೆ ಏರಿಸ್ವಾಮಿ ಅವರು ಪರಿಚಯ. ಎರಡು ಮೂರು ವರ್ಷಗಳ ಹಿಂದೆ ಧಾರವಾಡಕ್ಕೆ ಬಂದಾಗ ನಮ್ಮ ಅವರ ಆತ್ಮೀಯತೆಗಳಿದ್ದು ಸಂಘಟನೆ ನಾವು ಕರ್ನಾಟಕ ಜನಸೈನ್ಯದಲ್ಲಿ ಇಲ್ಲವೆಂದರೂ ಕೂಡ ಅವರು ನಮ್ಮನ್ನ ಆತ್ಮೀಯವಾಗಿ ಒಬ್ಬ ಹೋರಾಟಗಾರರಂತ ನಮ್ಮ ಸ್ನೇಹವನ್ನ ನಮ್ಮ ಜೊತೆಗೆ ಸ್ನೇಹಿತರಾಗಿದ್ದು ಒಂದು ಹೋರಾಟಗಾರರಿದ್ದೀವಿ, ಒಳ್ಳೆಯ ಸಂಘಟನೆ ಮಾಡ್ತೀವಿ, ನೀವು ನಮ್ಮ ಸಂಘಟನೆಗೆ ಬಂದರೆ ತುಂಬಾ ಒಳ್ಳೆಯದು ಅಂತ ಹೇಳಿದಾಗ ನಾನು ಸ್ವಲ್ಪ ಸಂಘಟನೆ ಬಗ್ಗೆ ವಿಚಾರ ಮಾಡಬೇಕಂತ ಹೇಳಿ ಕೆಲವಷ್ಟು ದಿನ ಕಾಯ್ದೆ. ಅವರ ಹೋರಾಟಗಳು, ಅವರ ಒಂದು ಕನ್ನಡಾಂಬೆಗೆ ಮಾಡುತ್ತಿರುವಂತಹ ನಿಸ್ವಾರ್ಥ ಸೇವೆ, ಕರ್ನಾಟಕ ಜನಸೈನ್ಯದ ಬಲ, ಈ ಒಂದು ಶಕ್ತಿಯನ್ನು ನೋಡಿ ಕರ್ನಾಟಕ ಜನಸೈನ್ಯಕ್ಕೆ ನಾವು ನಮ್ಮ ಯುವಕರ ಪಡೆ ಧಾರವಾಡ ಜಿಲ್ಲೆಯಲ್ಲಿರುವಂತಹ ನಾವು ಪ್ರತಿಯೊಬ್ಬ ಯುವಕರಿಗೆ ಬಂದಿದ್ದೀವಿ. ಪ್ರತಿಯೊಂದು ಶಕ್ತಿ ಧಾರವಾಡ ಜಿಲ್ಲೆಯ ಶಕ್ತಿಯನ್ನು ನಾವು ತಗೊಂಡು ಬಂದಿದ್ದೀವಿ. ಈ ಒಂದು ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ನಾವು ನಿಭಾಯಿಸ್ತೀವಿ ಅಂತ ಹೇಳಿ ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ಜನಸೈನ್ಯದ ಪ್ರತಿಯೊಬ್ಬ ಕನ್ನಡಿಗರಿಗೆ ಇವತ್ತು ಮಾತು ಕೊಡ್ತಾ ಇದ್ದೀವಿ. ಇಲ್ಲಿಂದ ನಾವು ಒಂದು ಶಕ್ತಿಯನ್ನ ತಗೊಂಡು ಹೋಗಿ ಬಂದ್ವಿ, ಹಂಗೆ ಬಂದ್ವಿ, ಬಳ್ಳಾರಿ ಬಂದ್ವಿ, ಮಾತಾಡಿದ್ವಿ, ಒಂದು ಪದವಿಯನ್ನ ತಗೊಂಡು ಹೋದ್ವಿ ಅಂತ ಇಲ್ಲ. ಕನ್ನಡಾಂಬೆಯ ಸೇವೆಯನ್ನ ನಿಸ್ವಾರ್ಥವಾಗಿ ನಾವು ಮುಂದೆ ನುಗ್ಗಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ನನಗೆ ಮಾತನಾಡುವ ಅವಕಾಶ ಕೊಟ್ಟಂತಹ ಕರ್ನಾಟಕ ಜನಸೇನೆಯ ಪ್ರತಿಯೊಬ್ಬ ಕನ್ನಡ ತಾಯಿಯ